ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಮಂಜುನಾಥ್ ಅಡಿಗ ಅಂತೇಳಿ. ಇವತ್ತಿನ ವಿಷಯ ಏನು ಅಂತ ಹೇಳಿದ್ರೆ, ಹೇಗೆ ನಮ್ಮ ವ್ಯಾಧಿ ಕ್ಷಮತ್ವ ಅಥವಾ ಇಮ್ಯುನಿಟಿ ವರ್ಷ ಆದಾಗ ಕಮ್ಮಿ ಆಗ್ತದೆ ಅಂತ. ನೀವು ನೋಡಿಬೇಕಾದ್ರೆ ಆಯುರ್ವೇದದಲ್ಲಿ ಹೇಳ್ತಾರೆ ಏನಂತ ಹೇಳಿದ್ರೆ, ಒಂದು ನಾವೊಬ್ಬ ಮನುಷ್ಯ ಒಂದು 100 ವರ್ಷ ಬದುಕಬೇಕು ಅಂತ. ಬಟ್ ನಾವ್ಯಾರು 100 ವರ್ಷ ಬದುಕುದಿಲ್ಲ, ಪಶ್ಚಿಮ ಶರದ ಶತಮ್ ಅಂತ ಹೇಳ್ತಾರೆ. ಒಬ್ಬ ಮನುಷ್ಯ 100 ವರ್ಷ ಬದುಕಬೇಕು ಅಂತ. ಬಾಲ್ಯಾವಸ್ಥೆಯಲ್ಲಿ ಅಥವಾ ಶೈಶವಾವಸ್ಥೆ ಅಂತ ಹೇಳ್ತೀವಿ, ಅಥವಾ ಏನು ಮಕ್ಕಳು ಹುಟ್ಟಿದಾಗ ನೀವು ಹೇಳ್ತೀವಿ, ನಾವು ನಾರ್ಮಲಿ ಹೇಳ್ತೀವಿ ಮಕ್ಕಳು ಬೆಳೆದದೇ ಗೊತ್ತಾಗಲ್ಲ ಅಂತ. ಅಂದರೆ ಆ ಕಫದ ಗುಣಗಳು ಜಾಸ್ತಿ ಇರ್ತವೆ, ಅಂದರೆ ಮಕ್ಕಳಲ್ಲಿ ಕಫದ ತೊಂದರೆಗಳು ಜಾಸ್ತಿ. ಅದೇ ರೀತಿಯಲ್ಲಿ ಮಕ್ಕಳಲ್ಲಿ ಕಫದ ಗುಣಗಳು, ಅಂದರೆ ಮಕ್ಕಳ ಬೆಳವಣಿಗೆನೂ ಬೇಗ ಆಗುತ್ತೆ, ರೇಟ್ ಆಫ್ ಎನಬಾಲಿಸಮ್ ಅಂತ ಹೇಳ್ತೀವಿ. ಸೊ ಅದು ಒಂದು ಮೂಮೆಂಟ್, ಆಲ್ಮೋಸ್ಟ್ ಒಂದು 30 ವರ್ಷ ಆದ ಮೇಲೆ ಆ ರೇಟ್ ಆಫ್ ಎನಬಾಲಿಸಮ್ ಏನಿದೆ ಅದು ಸ್ವಲ್ಪ ಸ್ಟಾಗ್ನೇಷನ್ ಆಗುತ್ತೆ. ಅದನ್ನು ಮಧ್ಯಮಾವಸ್ಥಾ ಅಂತ ಹೇಳ್ತೀವಿ, ಅಥವಾ ಯಂಗರ್ ಜನರೇಷನ್ ಅಂತ ಹೇಳ್ತೀವಿ. ನಾರ್ಮಲಿ ಆ ಸಮಯದಲ್ಲಿ ಪಿತ್ತದ ಗುಣಗಳು ಜಾಸ್ತಿ ಆಗ್ತವೆ. ಅದಕ್ಕೆ ನಾರ್ಮಲಿ ಹೇಳ್ತಾರೆ ಏನಂತ ಹೇಳಿದ್ರೆ, ಹಳೆ ಕಾಲದಲ್ಲಿ ಹೇಳ್ತಾರೆ ಏನಂತ ಹೇಳಿದ್ರೆ, ಕಲ್ಲನ್ನು ತಿಂದು ಕಲ್ಲನ್ನು ರುಗಿಸ್ಕೊಳ್ಬೇಕು ಅಂತ. ಅಂದರೆ ಕಲ್ಲನ್ನು ತಿಂದು ಕಲ್ಲನ್ನು ರುಗಿಸ್ಕೊಳ್ಳೋದು ಏನಂತ ಹೇಳಿದ್ರೆ, ಅಂದರೆ ಆ ಅಗ್ನಿಯ ಬಲ ಜಾಸ್ತಿ ಇರ್ತದೆ, ಆ ಅಗ್ರೆಸಿವ್ನೆಸ್ ಜಾಸ್ತಿ ಇರ್ತದೆ. ಅಂದರೆ ಈಗ ಏನೇ ಮಾಡಬೇಕು ಅನ್ನೋಂಥ ಆ್ಯಟಿಟ್ಯೂಡ್ ಇರ್ತದಲ್ಲ, ಅದು ತುಂಬ ತುಂಬ ಜಾಸ್ತಿ ಇರ್ತದೆ ಈ ಯಂಗ್ ಜನರೇಷನ್ಸಲ್ಲಿ ಅಥವಾ ಮಧ್ಯಮ ವಯಸ್ಸಲ್ಲಿ. ಸೊ ಅದೇ ಅದಾದ ಮೇಲೆ ಸುಮಾರು ಒಂದು ಶಾಸ್ತ್ರದ ಪ್ರಕಾರ ನಾನು ಹೇಳುವಂಥದ್ದು, 60 ವರ್ಷದ ನಂತರ ಒಬ್ಬ ಚರಕನ ಪ್ರಕಾರ ಏನು ಹೇಳ್ತಾರೆ ಅಂದರೆ, 60 ವರ್ಷದ ನಂತರ ವೃದ್ಧಾಪ್ಯ ಸ್ಟಾರ್ಟ್ ಆಗುತ್ತೆ ಅಂತ. ಅಂದರೆ ವಾತದ ಗುಣಗಳು ಜಾಸ್ತಿ ಆಗ್ತವೆ. ಈ ವರ್ಷ ಆದಾಗೆ ಈ ಕೈಕಾಲು ಗಂಟು ನೋವು ಅಥವಾ ನಿದ್ದೆ ಬರದೇ ಇರೋದು, ಮೋಷನ್ ಹಾರ್ಡ್ ಆಗುವಂಥದ್ದು, ಕಿರಿಕಿರಿ ಆಗುವಂಥದ್ದು, ನೆನಪಿನ ಶಕ್ತಿ ಕಮ್ಮಿ ಆಗುವಂಥದ್ದು, ಅಂದರೆ ಇದೆಲ್ಲದೂ ವಾತದ ಗುಣಗಳು ಜಾಸ್ತಿ ಆಗುವಂಥದ್ದು. ಸೊ ಈ ವಾತದ ಗುಣಗಳು ಜಾಸ್ತಿ ಆದಾಗ, ಅಂದರೆ ರೇಟ್ ಆಫ್ ಕೆಟಬಾಲಿಸಮ್ ಜಾಸ್ತಿ ಆಗುತ್ತೆ. ಇನಿಷಿಯಲಿ ರೇಟ್ ಆಫ್ ಎನಬಾಲಿಸಮ್ ಇರುತ್ತೆ, ಪ್ರೊಡಕ್ಟಿವ್ ಜಾಸ್ತಿ ಇರುತ್ತೆ, ಪ್ರೊಡಕ್ಷನ್ ಆಗ್ತಾ ಹೋಗುತ್ತೆ. ಒಂದು ಮೂಮೆಂಟಲ್ಲಿ ಅದು ಸ್ಟಾಗ್ನೇಷನ್ ಆಗುತ್ತೆ, ಆ ಪ್ರೊಡಕ್ಷನ್ ಅಥವಾ ಗ್ರೋತ್ ಸ್ಟಾಪ್ ಆಗುತ್ತೆ, ಅದು ಸ್ಟಾಗ್ನೇಷನ್ ಆಗುತ್ತೆ. ಅದಾದ ಮೇಲೆ ಡಿಟೋರೇಷನ್ ಆಗುತ್ತೆ, ಅದಾದ ಮೇಲೆ ಕಡಿಮೆ ಆಗ್ತಾ ಬರುತ್ತೆ. ಸೊ ಇದು ಈ ವೃದ್ಧಾಪ್ಯ ಅಂತ ಏನು ಹೇಳ್ತೀವಿ, ಅದು ವರ್ಷ ಆದ ಮೇಲೆ. ಈಗ ಸಿಂಪಲ್ ಎಕ್ಸಾಂಪಲ್ ಏನಂತ ಹೇಳಿದ್ರೆ, ನಾವು ಒಂದು ಬಟ್ಟೆ ತೊಗೊಂಡಿರ್ತೀವಿ, ಬಟ್ಟೆ ಭಾಳ ವರ್ಷದಿಂದ ಹಾಕ್ತಾ ಆಗ್ತಾ ಹೋದಾಗೆ ಆ ಬಟ್ಟೆಯ ಬಣ್ಣ ಕಮ್ಮಿ ಆಗ್ತದೆ. ಅದೇ ರೀತಿಯಲ್ಲಿ ಬಟ್ಟೆ ಕುಂಬಾಗ್ತದೆ ಅಂತ ಹೇಳಿದ್ರೆ ಬಟ್ಟೆ ಬೇಗ ಹರಿತದೆ. ಸೊ ಬಟ್ಟೆ ಬಟನ್ ಕಿತ್ತೋಗ್ತದೆ. ಅದೇ ರೀತಿಯಲ್ಲಿ ಒಂದು ವರ್ಷ ಆದಾಗೆ ಆ ಮನುಷ್ಯನ ಬಲ ಕಮ್ಮಿ ಆಗ್ತದೆ. ಅದೇ ರೀತಿಯಲ್ಲಿ ಅವನಿಗೆ ಕೆಲವೊಂದು ವ್ಯಾಧಿಗಳು ಅಸೋಸಿಯೇಟ್ ಆಗ್ತವೆ. ಅಂದರೆ ಅದಕ್ಕೆ ಒಬ್ಬ ದೇಹದ ಬಲ ಕಮ್ಮಿ ಆಯಿತು ಅಂತೇಳಿದ್ರೆ, ಅಥವಾ ಅವನ ಇಮ್ಯುನಿಟಿ ಕಮ್ಮಿ ಆಯಿತು ಅಂತಂದರೆ, ಎಲ್ಲ ತೊಂದರೆಗಳು ಬರ್ತವೆ ಅಂತ. ನೆಗಡಿಯೂ ಆಗ್ಬೋದು, ಜ್ವರನೂ ಆಗ್ಬೋದು, ಅವನಿಗೆ ಡಯಾಬಿಟೀಸು ಬರ್ಬೋದು, ಅಥವಾ ಒಂದು ಹೈಪರ್ಟೆನ್ಷನ್ ಬರ್ಬೋದು. ಅದಕ್ಕೆ ಪೂರಕವಾಗಿ ಆಹಾರ ಕ್ರಮಗಳು ಕಾಂಟ್ರಿಬ್ಯೂಷನ್ ಆಗ್ತದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಸ್ವಾಭಾವಿಕವಾಗಿ ಒಬ್ಬ ಮನುಷ್ಯನ ವಯಸ್ಸು ಜಾಸ್ತಿ ಆದಾಗೆ ಅವನ ಇಮ್ಯುನಿಟಿಯೂ ಕಮ್ಮಿ ಆಗ್ತದೆ, ಅವನ ದೇಹದ ಬಲವೂ ಕಮ್ಮಿ ಆಗ್ತದೆ ಅಂತ. ಸೊ ಇದಕ್ಕೆ ಏನಂತ ಹೇಳಿದ್ರೆ, ಈ ವ್ಯಾಧಿ ಕ್ಷಮತೆ ಅದಕ್ಕೆ ಹೇಳೋದು ಏನಂತ ಹೇಳಿದ್ರೆ, ಕೆಲವೊಂದು ವರ್ಷ ಆದಾಗೆ ಕೆಲವೊಂದು ತೊಂದರೆಗಳು ಜಾಸ್ತಿ ಆಗ್ತವೆ ಅಂತೇಳಿ. ನಾವು ಇದನ್ನು ಸ್ವಲ್ಪ ಅದನ್ನು ಅವಾಯ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಸ್ವಭಾವದಿಂದನೇ ಬರುವಂಥದ್ದು. ಅದನ್ನು ಗ್ರ್ಯಾಜುವಲ್ ಆಗಿ ಪೋಸ್ಟ್ಪೋನ್ ಮಾಡ್ಬೋದು. ಕೆಲವೊಂದು ಆಹಾರ ಕ್ರಮಗಳಾಗಲಿ, ರೆಗ್ಯುಲರ್ ಆಗಿ ಊಟದಲ್ಲಿ ತುಪ್ಪ ಯೂಸ್ ಮಾಡುವಂಥದ್ದಾಗಲಿ, ಅಥವಾ ರೆಗ್ಯುಲರ್ ಆಗಿ ನೆಲ್ಲಿಕಾಯನ್ನು ಯೂಸ್ ಮಾಡುವಂಥದ್ದಾಗಲಿ, ರೆಗ್ಯುಲರ್ ಆಗಿ ದಾಳಿಂಬೆಯನ್ನು ಯೂಸ್ ಮಾಡುವಂಥದ್ದಾಗಲಿ. ಸೊ ಇದೆಲ್ಲದನ್ನು ಮಾಡಿದಾಗ ಆಟೋಮೆಟಿಕಲಿ ನಾವು ಆ ವೃದ್ಧಾಪ್ಯ, ಆಟೋಮೆಟಿಕಲಿ ಆ ಇಮ್ಯುನಿಟಿ ಡ್ರಾಪ್ ಆಗುವಂಥದ್ದು ಏನಿದೆ, ಅದನ್ನು ನಾವು ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಬೋದು, ಅದನ್ನು ಮುಂದುವರಿಸ್ಬೋದು ಅನ್ನೋಂಥದ್ದು ವಿಷಯ.